ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಾ ಭತ್ತದ ತೋರಣ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಸೊ ಅಲಂಕಾರಕ್ಕಾಗಲಿ ಅಥವಾ ವಾಸ್ತು ಪ್ರಕಾರವಾಗಲಿ ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ಆರ್ಟಿಫಿಷಿಯಲ್ ತೋರಣಗಳನ್ನ ಕಟ್ಟಿರ್ತಾರೆ, ಇಲ್ಲ ಪ್ಲಾಸ್ಟಿಕ್ ತೋರಣಗಳನ್ನು ಕಟ್ಟಿರ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ನಿಮಗೆ ಭತ್ತದ ತೋರಣದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತೀರಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಇದು ಭತ್ತದ ತೋರಣ. ಸೊ ಇದರದ್ದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಒಂದು ಇದು ವಾಸ್ತು ಪ್ರಕಾರವಾಗಿ ನಿಮಗೆ ಒಳ್ಳೆಯದಾಗುತ್ತೆ, ಎರಡನೇದು ಆರ್ಟಿಫಿಷಿಯಲ್ ಆಗಿರಲ್ಲ. ಸೊ ಭತ್ತದಿಂದ ಮಾಡಿರೋದ್ರಿಂದ ನಿಮಗೆ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಹೇಳಬೇಕಪ್ಪ ಅಂತಂದರೆ, ಸೊ ಇದು ಕೃಷಿಗೆ ಸಂಬಂಧಪಟ್ಟಿರುವಂತಹ ಉದ್ಯಮ ಆಗಿರೋದ್ರಿಂದ, ಸೊ ಈ ಥರ ಒಂದು ಉದ್ಯಮಗಳು ಬೆಳೆದಂಗೆಲ್ಲ ಇವತ್ತಲ್ಲ ನಾಳೆ ರೈತರಿಗೆ ಪ್ರತ್ಯಕ್ಷವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಒಳ್ಳೆಯದೇ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ನಿಮ್ಮ ಮನೆಗಳಿಗೆ ನೀವೇನಾದರೂ ಈ ಥರದ ಒಂದು ತೋರಣ ಬೇಕು ಅಂದರೆ ನಿಮ್ಮ ಬಾಗಿಲಿನ ಸೈಜ್ ಕೊಟ್ಟರೆ ಆ ಸೈಜಿನ ತೋರಣಗಳನ್ನು ನಿಮಗೆ ಕೊರಿಯರ್ ಮೂಲಕ ಕಳಿಸ್ತಾರೆ. ನೀವು ಫೋನ್ಪೇ ಮೂಲಕ ಹಣವನ್ನು ಪೇ ಮಾಡಿದ್ರೆ, ಸೊ ನಾನು ಕಳಿಸಿದೆ, ನನಗೂ ಬಂತಿದ್ದು. ಸೊ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಡೋಣ ಅಂತ ನಾನು ನಿಮಗೆ ಈ ವಿಡಿಯೋ ಮಾಡಿದೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಅವ್ರು ಹೇಳ್ತಾರೆ ನಿಮಗೆ, ಸೊ ನಿಮಗೆ ಏನಾದರೂ ಒಂದು ತೋರಣದ ಅವಶ್ಯಕತೆ ಇದ್ದರೆ ನೀವು ತೋರಣ ಕೇಳಿದರೆ ನಾವು ಕಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ನೀವೇನಾದರೂ ಈ ತೋರಣಗಳನ್ನು ಬಿಸ್ನೆಸ್ ಆಗಿ ಮಾಡ್ತೀನಿ ಅಂದರೆ, ಅಂದರೆ ನಮ್ಮ ಹತ್ರ ಹೋಲ್ಸೇಲ್ ಆಗಿ ತೊಗೊಂಡು ನೀವು ರಿಟೇಲ್ ಆಗಿ ಮಾರ್ತೀನಿ ಅಂದರೂ ಸಹ ಆ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಾಗಿದ್ದಲ್ಲಿ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.